ಜಗದೀಶ್ ಶೆಟ್ಟರ್ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ತುಂಬ ಭಾವುಕರಾದರು. ಏನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ ಅದರ ಬಗ್ಗೆ ಮಾತನಾಡಿದರು. ಬಿ ಎಲ್ ಸಂತೋಷ್ ಅವರ ಕಾರುಬಾರು ನಡೀತಾ ಇದೆ, ಅವರ ಆಪ್ತರಿಗೆ ಮಾತ್ರ ಟಿಕೆಟ್ ಕೊಡಲಾಗ್ತಾ ಇದೆ, ರಾಮದಾಸ್ ಅವರ ಟಿಕೆಟ್ ತಪ್ಪಲು ಸಹ ಅವರೇ ಕಾರಣ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಜಗದೀಶ್ ಶೆಟ್ಟರ್ ಅವರ ಮನೆತನ ಜನಸಂಘದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ಹುಟ್ಟಿ 40 ವರ್ಷ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಜನಸಂಘ ಇತ್ತು. ಜನಸಂಘದಲ್ಲಿ ಅವರ ತಂದೆಯವರು ಹುಬ್ಬಳ್ಳಿ ಧಾರವಾಡದ ಮೇಯರ್ ಆಗಿ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು. ಅಂದರೆ ಅವರ ಕುಟುಂಬ, ಅವ್ರ ಮನೆತನ ಸಂಪೂರ್ಣವಾಗಿ ಸಂಘ ಪರಿವಾರದಲ್ಲಿದ್ದು ಭಾರತೀಯ ಜನತಾ ಪಕ್ಷದಲ್ಲಿದ್ದು ಪಕ್ಷವನ್ನು ಕಟ್ಟೋದರಲ್ಲಿ ಬೆಳೆಸೋದರಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಸೇವೆ ಆಗಿತ್ತು. ಸಹಜವಾಗಿ ಭಾವುಕರಾಗುವುದು ಸ್ವಾಭಾವಿಕ. ಅನೇಕ ವರ್ಷಗಳಿಂದ ಆ ಮನೆಯಲ್ಲಿದ್ದು ಆ ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಸಹಜವಾಗಿ ಭಾವುಕರಾಗ್ತಕ್ಕಂಥದ್ದು ಅದೆಲ್ಲರಿಗೂ ಒಂದು ಸಹಜವಾಗಿರ್ತಕ್ಕಂಥ ಒಂದು ಅದು ಮನಸ್ಸಿಗೆ ಆಗುತ್ತೆ. ಅದು ನೋಡಿ, ಒಂದು ಹೆಣ್ಮಗಳು ಸುಮಾರು 20-25 ವರ್ಷ ಒಂದು ತನ್ನ ಮನೆಯಲ್ಲಿ ಬೆಳೆದು ಅವ್ರ ತಂದೆ ತಾಯಿ ಪೋಷಣೆ ಮಾಡಿ ಅವ್ರನ್ನ ಬೆಳೆಸಿರ್ತಾರೆ. ಆ ಲಗ್ನ ಆದಮೇಲೆ ಗಂಡನ ಮನೆಗೆ ಹೋಗುವಾಗ ಆ ಮನೆಯದ ಬಗ್ಗೆ ಒಂದು ಆತಂಕ, ಈ ಮನೆ ಬಿಟ್ಟು ಹೊಂಟಿದ್ದೀನಲ್ಲ ಅಂತಕ್ಕಂಥ ಒಂದು ದುಃಖ ಸಹಜವಾಗಿ ಎಲ್ರಿಗೂ ಆಗುತ್ತೆ. ಆ ಥರ ಆಗಿತ್ತು. ಕೆಲವೊಂದು ದಿವಸ ಆದಮೇಲೆ ಈಗ ನಾವು ತವ್ರ ಮನೆ ಬಿಟ್ಟು ಗಂಡ ಮನೆಗೆ ಬಂದೀವಿ, ನಮಗೂ ಭಾವುಕರಾಗಿದ್ದೀವಿ, ನಮಗೂ ಅವತ್ತು ಮನಸ್ಸಿಗೆ ಕೆಡಕಾಗಿತ್ತು, ಖೇದಾಗಿತ್ತು. ಇವತ್ತು ಬಂದೀವಿ, ಗಂಡನ ಮನೆಯವರೆಲ್ಲರೂ ನಮ್ಮನ್ನು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ, ಅಪ್ಪಿಕೊಂಡಿದ್ದಾರೆ. ಈಗ ತವ್ರ ಮನೆ ಮರಿತಕ್ಕಂಥದ್ದು ಇನ್ಮೇಲೆ ಗಂಡನ ಮನೆಯೊಳಗೆ ಚೆನ್ನಾಗಿ ಇದ್ಕೊಂಡು ಇದೇ ನನ್ನ ಮನೆ ಅಂತಕ್ಕಂಥದ್ದು ನಾವು ಮುಂದುವರಿತೀವಿ.